ಪ್ರಕೃತಿಯ ಬೆಳವಣಿಗೆ ಕುಗ್ಗಿಹೋದರೆ ಕೃತಕದ ಗುಣಗಳು ಬಂದು ಬಿಡುತ್ತದೆ. ನಿಮ್ಮ ಮನಸ್ಸನ್ನು ಪ್ರಕೃತಿಯಾಗಿ ಇಟ್ಟುಕೊಳ್ಳಬೇಕು, ಇಲ್ಲವೆಂದರೆ ಕೃತಕ ಗುಣ ಬಂದು ಬಿಡುತ್ತದೆ. ವಿವರಣೆ: ಮನುಜರು ಪ್ರಕೃತಿಯಿಂದ ಉತ್ಪನ್ನವಾದ ಒಂದು ವಸ್ತುವಿಗೆ ಸಮಾನ. ಪ್ರಕೃತಿಯೊಂದಿಗೆ ಐಕ್ಯವಾದ ಬದುಕು ಸಂತೋಷವನ್ನು, ಶಾಂತಿ, ನೆಮ್ಮದಿಯನ್ನು ನೀಡುತ್ತದೆ. ಪ್ರಕೃತಿಯ ಸಕಲ ಸಂಪನ್ಮೂಲಗಳನ್ನು ಬೆಳವಣಿಗೆ, ವಸತಿ, ಏಳಿಗೆ ಎಂಬ ಹೆಸರಿನಲ್ಲಿ ಸಂಪೂರ್ಣವಾಗಿ ಇಂದಿನ ಜೀವನ ಶೈಲಿಯಲ್ಲಿ ನಾವು ಬಳಕೆ ಮಾಡುತ್ತಿರುವುದರಿಂದ ಕೃತಕವಾಗಿ ಬದಲಾವಣೆಗಳು ಬರಲು ಆರಂಭವಾಗಿಬಿಟ್ಟಿದೆ. ಕಾಲ ಕಳೆದಂತೆ ಇದು ವಿನಾಶವನ್ನು ಉಂಟು ಮಾಡುತ್ತದೆ. ಅದರೊಡನೆ ದಯೆ, ಪ್ರಕೃತಿಯೊಂದಿಗೆ ಜೀವನ ಶೈಲಿಯ ತೊಡಗಿಸಿಕೊಳ್ಳುವುದು, ಇತರರಿಗೆ ಸಹಾಯ ಮಾಡುವುದಂತಹ ಗುಣಗಳನ್ನು ಸಹಜವಾಗಿ ನಮ್ಮ ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಬೇಕು. ಇಲ್ಲವಾದ್ದಲ್ಲಿ ಇಲ್ಲಿಯವರೆಗೂ ನಾವೆಲ್ಲೂ ಕಂಡು ಕೇಳರಿಯದ ರೀತಿ ಕೃತಕಗಳಿಂದ ವಿನಾಶ ಉಂಟಾಗುವ ದುರ್ಭಾವನೆಗಳು ನಮ್ಮೊಳಗೆ ನುಸುಳಿ ನಮ್ಮನ್ನು ಸಂಕಷ್ಟಕ್ಕೆ ಈಡಾಗಿಸುತ್ತದೆ ಎಂದು ಈ ದೈವವಾಣಿಯ ಮೂಲಕ ಅಮ್ಮ ನಮ್ಮನ್ನು ಜಾಗರೂಕತರಾಗಿಸಿ ಅರಿವು ಮೂಡಿಸಿದ್ದಾರೆ. ಓಂ ಶಕ್ತಿ.